ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಇಷ್ಟೇ ಆತ್ಮಜ್ಞಾನ ಅಂದ್ರೆ ನಾನು ಯಾರು ಅಂತ ವಿಚಾರ ಮಾಡಿ ಈ ಆತ್ಮ ತತ್ವದಲ್ಲಿ ನಿಲ್ಲೋದು ಆತ್ಮಜ್ಞಾನ ಓಕೆ ಈಗ ನಾನು ದೇಹ ಅಲ್ಲ ಅಂತ ಗೊತ್ತಾಗೋದು ಹೇಗೆ ಅಂತ ಪ್ರಶ್ನೆ ನಾನು ದೇಹ ಅಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅದು ಹೇಗೆ ದೇಹ ನಾನು ಅಲ್ಲ ಅಂತ ಗೊತ್ತಾಗಬೇಕಾದ್ರೆ ಒಂದು ಸಿಂಪಲ್ ಮೆಥಡ್ ಇದೆ ಏನದು ನಾನು ಕೈ ನೋಡ್ತೇನೆ ಕೈ ಕಾಣ್ತಾ ಇದೆ ನನಗೆ ನನಗೆ ಏನು ಕಾಣ್ತಾ ಇದೆ ಅದು ಜಡ ನೋಡುವವನು ಚೇತನ ಜಡ ಚೇತನ ಕೈ ನಾನು ನೋಡಿದ್ರೆ ಈ ಗ್ಲಾಸ್ ನೋಡಿದ್ರೆ ಗ್ಲಾಸ್ ಜಡ ನಾನು ಚೇತನ ಈ ಮೊಬೈಲ್ ನೋಡಿದ್ರೆ ಮೊಬೈಲ್ ಜಡ ನಾನು ಚೇತನ ನೋಡುವವನು ಚೇತನ ನೋಡುವ ವಸ್ತು ಜಡ ಇದು ಸಿಂಪಲ್ ಅರ್ಥ ಆಯ್ತಾ ಹಾಗಾಗಿಬಿಟ್ಟು ನಾವು ಏನು ಮಾಡಬೇಕು ದೃಶ್ಯ ಮತ್ತು ದ್ರಕ್ ಏನು ಕಾಣ್ತದೆ ಅದನ್ನ ಸೆಪರೇಟ್ ಮಾಡ್ತಾ ಹೋಗಬೇಕು ದೃಶ್ಯ ಮತ್ತು ದ್ರಕ್ ಆ ನೋಡುವ ನುಳಿತಲ್ಲ ಅದು ನಾನು ಯಾರು ನೋಡೋನ ಗುಳಿತನೋ ಅದು ನಾನು ಅರ್ಥ ಆಗ್ತಿದ್ಯಾ ಓಕೆ ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ದ್ರಕ್ ಮತ್ತು ದೃಶ್ಯ ಈಗ ಒಂದು ವಿಡಿಯೋ ಇದನ್ನ ಪಿಪಿಟಿ ಶೇರ್ ಮಾಡ್ತೀನಿ ಅದನ್ನ ನೋಡಿ ಕಾಣ್ತದ ನೋಡಿ ನಿಮಗೆ ಎಲ್ಲಿ ಕಾಣ್ತಾ ಇದೆಯಾ ಇದು ಕಾಣ್ತಾ ಇದ್ರೆ ಕೈ ಎತ್ತಿ ಕಾಣಿಸ್ತಾ ಇದೆ ತಾನೆ ನೋಡಿ ನಾವು ಆತ್ಮ ವಿಚಾರ ಮಾಡಬೇಕಾದ್ರೆ ಇದು ಫೈವ್ ಕೋಶಸ್ ಐದು ಕೋಶಗಳನ್ನ ನೋಡ್ತಾ ಇದ್ದೇವೆ ಓಕೆ ನಮಗೆ ಐದು ಕೋಶಗಳಿದ್ದಾವೆ ನಮ್ಮ ಶರೀರ ನನ್ನ ದೇಹ ಅಂತ ಏನು ತಿಳ್ಕೊಂಡಿದ್ದೀನಿ ಅದ್ರಲ್ಲಿ ಐದು ಕೋಶ ಇದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಐದು ಕೋಶಗಳು ಈ ಶರೀರ ಅಂತ ನಾನು ಏನು ಹೇಳ್ತೇನೆ ನಾನು ಕಾಣ್ತಾ ಇದೆ ಇದು ಅನ್ನಮಯ ಕೋಶ ಯಾಕಂದ್ರೆ ನಾವು ಊಟ ಮಾಡ್ತೇವಲ್ಲ ಅನ್ನ ತಿಂತೇವಲ್ಲ ಆ ಅನ್ನದಿಂದ ಬೆಳೆಯುವುದು ಆಯ್ತಾ ಈಗ ದೇಹ ನಾನು ಅಲ್ಲ ಅಂತ ಹೇಳಿದ್ರೆ ಅನ್ನಮಯ ಕೋಶ ನಾನು ಅಲ್ಲ ಅಂತ ಅನ್ನಮಯ ಕೋಶ ನಾನಲ್ಲ ಸೊ ಅನ್ನಮಯ ಕೋಶ ನಾನಲ್ಲ ಅಂತ ಗೊತ್ತಾದ್ರೆ ನಾನು ಏನ್ ಮಾಡ್ಬೇಕು ಮೊದಲು ಅನ್ನಮಯ ಕೋಶ ಓಕೆ ಅದನ್ನ ಆ ಅನ್ನಮಯ ಕೋಶ ಅಂದ್ರೆ ಶರೀರ ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಪ್ರಾಣಮಯ ಕೋಶ ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಮನಸ್ಸು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಎರಡು ಅದು ಪ್ರಾಣಶಕ್ತಿಯನ್ನು ಕಂಟ್ರೋಲ್ ಮಾಡ್ತದೆ ಕಡೆಗೆ ಆನಂದಮಯ ಕೋಶ ಅಂತಿದೆ ಅದು ನಾವು ಆನಂದ ಅನುಭವಿಸ್ತೇವೆ ಖುಷಿ ಅನುಭವಿಸ್ತೇವೆ ಏನಾದ್ರೂ ಖುಷಿ ಅನುಭವಿಸಿದಾಗ ಆನಂದಮಯ ಕೋಶದಿಂದ ಬರ್ತದೆ ಅದು ಅದರ ಒಳಗೆ ಇಲ್ಲಿ ಆತ್ಮ ಅಂತಿದೆ ಅದು ನಾನು ನಿಜವಾದ ನಾನು ಎರಡು ಎಲ್ಲ ಕೋಶಗಳನ್ನು ದಾಟಿದ್ದು ನಾನು ಅರ್ಥ ಆಗ್ತಿದೆ ಯಾರಿಗ ಪ್ರಶ್ನೆ ಇದೆಯಾ ಪ್ರಶ್ನೆ ಇದ್ರೆ ಯಾರು ಕೈ ಎತ್ತಿ ಐದು ಕೋಶಗಳನ್ನು ಮೀರಿದ ಆತ್ಮ ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೇನೆ ಅನ್ನಮಯ ಕೋಶ ಮೇಲೆ ದೊಡ್ಡದಾಗಿ ತೋರಿಸ್ತಾ ಇದ್ದೇನೆ ಪ್ರಾಣಮಯ ಕೋಶ ಸಣ್ಣದಾಗಿ ತೋರಿಸ್ತಾ ಇದ್ದೇನೆ ಮನೋಮಯ ಕೋಶ ಸಣ್ಣದಾಗಿ ತೋರಿಸ್ತಾ ಇದ್ದೇನೆ ಆತ್ಮ ಅಂತ ಸಣ್ಣದಾಗಿ ತೋರಿಸ್ತಾ ಇದ್ದೇನೆ ನಿಜವಾಗಿ ನೋಡಿದ್ರೆ ಎಲ್ಲ ಉಲ್ಟಾ ಇದು ಆತ್ಮ ಸರ್ವವ್ಯಾಪಿ ಅದರೊಳಗೆ ಆನಂದಮಯ ಕೋಶ ಅದರೊಳಗೆ ಪ್ರಾಣಮಯ ಅದರೊಳಗೆ ವಿಜ್ಞಾನಮಯ ಕೋಶ ಅದರೊಳಗೆ ಮನೋಮಯ ಕೋಶ ಅದರೊಳಗೆ ಆನಂದಮಯ ಕೋಶ ಪ್ರಾಣಮಯ ಕೋಶ ಅದರೊಳಗೆ ಅನ್ನಮಯ ಕೋಶ ಅನ್ನಮಯ ಕೋಶ ಅಂದ್ರೆ ನಮ್ಮ ಶರೀರ ಸಣ್ಣದು ಉಳಿದವೆಲ್ಲ ವಿಶಾಲ ಈ ಐದು ಕೋಶಗಳನ್ನ ಒಂದೊಂದಾಗಿ ಹೇಗೆ ದಾಟೋದು ಅಂತ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಆಗ್ತಾ ಇದೆಯಾ ಅರ್ಥ ಆಗ್ತಿದ್ಯಾ ಈಗ ಮೊದಲು ಅನ್ನಮಯ ಕೋಶವನ್ನು ದಾಟೋದು ತಿಳ್ಕೊಳ್ಳೋಣ ಓಕೆ ಸೊ ಧ್ಯಾನದಲ್ಲಿ ಮೂರು ಹಂತಗಳು ಯಾವುದೇ ಧ್ಯಾನದಲ್ಲಿ ಮೂರು ಹಂತಗಳು ಓಕೆ ಮೊದಲನೇ ಹಂತ ಧಾರಣ ಎರಡನೇ ಹಂತ ಧ್ಯಾನ ಮೂರನೇದು ಸಮಾಧಿ ಧಾರಣ ಧ್ಯಾನ
ಸಮಾಧಿ ಇದು ಮೂರು ಹಂತಗಳು ಯಾವುದೇ ಧ್ಯಾನದಲ್ಲಿ ಈಗ ಮೊದಲನೇದು ಅನ್ನಮಯ ಕೋಶದಿಂದ ಶುರು ಮಾಡೋಣ ಅನ್ನಮಯ ಕೋಶ ನಾನಲ್ಲ ಅಂತ ಗೊತ್ತಾಗಬೇಕು ನಮಗೆ ಅದು ಹೇಗೆ ಗೊತ್ತಾಗೋದು ಅನ್ನಮಯ ಕೋಶ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾನು ಅನ್ನಮಯ ಕೋಶವನ್ನು ನಾನು ಗಮನಿಸಿದಾಗ ನಾನು ಅನ್ನಮಯ ಕೋಶ ಅಲ್ಲ ಅಂತ ಗೊತ್ತಾಗ್ತದೆ ಅರ್ಥ ಆಗ್ತಿದೆಯಾ ಅನ್ನಮಯ ಕೋಶ ಗಮನಿಸೋದು ಹೇಗೆ ನಮ್ಮ ಒಳಗಿನ ಶರೀರದಲ್ಲಿ ಅನ್ನಮಯ ಕೋಶವನ್ನು ಗಮನಿಸಬೇಕು ಆವಾಗ ಅನ್ನಮಯ ಕೋಶ ನಿಜವಾಗಲೂ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ ಅರ್ಥ ಆಗ್ತಿದೆಯಾ ಅದೇ ರೀತಿ ಮುಂದಿನ ಕ್ಲಾಸಲ್ಲಿ ಪ್ರಾಣಮಯ ಕೋಶ ಮನೋಮಯ ಕೋಶ ಆಗಿ ಒಂದೊಂದು ಕೋಶವಾಗಿ ತಗೊಳ್ತೇನೆ ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ಅದನ್ನೆಲ್ಲ ತಗೊಳ್ತೇನೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಓಕೆ ಇವತ್ತು ಅನ್ನಮಯ ಕೋಶದ ಬಗ್ಗೆ ಫೋಕಸ್ ಮಾಡೋಣ ಓಕೆ ಮೊದಲು ಧಾರಣ ಧಾರಣ ಅಂದ್ರೆ ಏನಂದ್ರೆ ಹಿಡ್ಕೋಬೇಕು ಏನನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಏನು ಹಿಡ್ಕೋಬೇಕು ನಮ್ಮ ಮನಸ್ಸು ಆ ಕಡೆ ಈ ಕಡೆ ಎಕಡೆ ಎಕಡೆ ಹೋಗ್ತಾ ಇದೆ ಆ ಮನಸ್ಸನ್ನ ಒಂದ ಕಡೆ ತರಬೇಕು ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ ಕರೆಕ್ಟ್ ಧ್ಯಾನದಲ್ಲಿ ಮೂರು ಹಂತ ಧಾರಣ ಧ್ಯಾನ ಸಮಾಧಿ ಧಾರಣ ಅಂದ್ರೆ ಹಿಡ್ಕೋಬೇಕು ಅಲ್ಲಲ್ಲಿ ಹೋಗದಾಗ ಹಿಡ್ಕೋಬೇಕು ಕಡೆಗೆ ಧ್ಯಾನ ಆಗ್ತದೆ ಧ್ಯಾನ ಆದ್ಮೇಲೆ ಸಮಾಧಿ ಬರ್ತದೆ ಓಕೆ ಮೂರು ಹಂತ ಈ ಮೂರು ಹಂತವನ್ನು ಹೇಳ್ಕೊಡ್ತೇನೆ ಯಾವುದಲ್ಲಿ ಅನ್ನಮಯ ಕೋಶದಿಂದ ಶುರು ಮಾಡಿ ಓಕೆ ಪ್ರತಿ ವಿಷಯದಲ್ಲಿ ನಮಗೆ ಧಾರಣ ಅಂತ ಹೇಳಿದ್ರೆ ನಾವು ಉಸಿರನ್ನು ಗಮನಿಸೋದು ಧಾರಣ ನಮಗೆ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇವೆ ನಾವು ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಮನಸ್ಸು ಒಂದು ಕಡೆ ಬರ್ತದೆ ಇದರಲ್ಲಿ ಎಲ್ಲೆಲ್ಲೋ ಹೋಗ್ತದೆ ಪ್ರಾಣವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಮನಸ್ಸು ಒಂದು ಕಡೆ ಬರ್ತದೆ ಮೊದಲು ಧಾರಣಕ್ಕೆ ನಾವು ಏನು ಉಪಯೋಗ ಮಾಡ್ತೇವೆ ಧಾರಣ ಅಂದ್ರೆ ಹಿಡ್ಕೊಳ್ಳೋದು ನೋಡಿ ಕಾಣ್ತಾ ಇದೆಯಾ ಎಲ್ಲ ಬೀಳ್ತಾ ಇದೆ ನಾನು ಬೀಳೋ ಬೀಳ್ದೆ ಇರಬೇಕಾದ್ರೆ ಒಂದು ಹಿಡ ಕಟ್ಟಿ ಹಿಡ್ಕೋಬೇಕು ಹಗ್ಗ ಹಿಡ್ಕೋಬೇಕು ಅಥವಾ ಏನು ಹಿಡ್ಕೋಬೇಕು ನಮ್ಮ ಮನಸ್ಸು ಆ ಕಡೆ ಈ ಕಡೆ ಈ ಕಡೆ ಬೀಳ್ತಾ ಇದೆ ಆ ಮನಸ್ಸನ್ನು ಒಂದು ಕಡೆ ಹಿಡ್ಕೊಳ್ಬೇಕು ಅಂತ ಧಾರಣ ಮಾಡಬೇಕು ಅರ್ಥ ಆಯ್ತಾ ಆ ಧಾರಣ ಮಾಡಲಿಕ್ಕೆ ನಮ್ಗೆ ಏನಿದೆ ನಿಜವಾಗ್ಲೂ ಮುಖ್ಯವಾಗಿ ಬೇಕಾದ್ದು ಬರೀ ಉಸಿರು ಸಾಕು ನಮಗೆ ಉಸಿರನ್ನು ಧಾರಣ ಮಾಡಿದ್ರೆ ಮನಸ್ಸು ಒಂದು ಕಡೆ ಬಂದು ನಿಲ್ತದೆ ಆಯ್ತಾ ಅದು ಮನಸ್ಸು ದಿನ ಬಂದ್ಮೇಲೆ ಆಮೇಲೆ ಧ್ಯಾನ ಆಗುತ್ತದೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಸಮಾಧಿ ಧಾರಣ ಧ್ಯಾನ ಸಮಾಧಿ ಈ ಸಮಾಧಿ ಹಂತದಲ್ಲಿ ನಾನು ಯಾರನ್ನು ಪ್ರಶ್ನೆ ಕೇಳಬೇಕು ಸಮಾಧಿಗೆ ಹೋಗಬೇಕಾದ್ರೆ ನಾನು ಯಾರನ್ನು ಪ್ರಶ್ನೆ ಕೇಳಬೇಕು ಧ್ಯಾನ ಮತ್ತು ಧಾರಣೆಯಲ್ಲಿ ಎರಡು ಸ್ಟೆಪ್ಸ್ ಇದೆ ಅದನ್ನು ಹೇಳ್ಕೊಡ್ತೇನೆ ಆಮೇಲೆ ಸಮಾಧಿ ಅಂತ ಹೇಳ್ಕೊಡ್ತೇನೆ ಸರಿನಾ ಧಾರಣ ಅಂದ್ರೆ ಎಲ್ರಿ ಕ್ಲಿಯರ್ ಓಕೆ ಸೊ ಮುಖ್ಯವಾಗಿ ಏನಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆತ್ಮ ಅನ್ನೋದು ಯಾವಾಗಲೂ ವರ್ತಮಾನ ಕಾಲ ಪ್ರೆಸೆಂಟ್ ಅಲ್ಲಿ ಇರ್ತದೆ ಭೂತ ಇಲ್ಲ ಭವಿಷ್ಯತ್ ಇಲ್ಲ ಮನಸ್ಸು ಯಾವಾಗಲೂ ಭೂತಕಾಲ ಭವಿಷ್ಯತ್ ಕಾಲ ಮನಸ್ಸನ್ನು ಪ್ರೆಸೆಂಟಿಗೆ ಬರಬೇಕಾದ್ರೆ ಮೊದಲು ಏನು ಮಾಡಬೇಕು ಉಸಿರನ್ನು ಹಿಡಿಬೇಕು ಉಸಿರನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅದನ್ನ ಉಸಿರನ್ನು ಬಿಗಿಯೋಗಿ ಹಿಡ್ಕೊಳ್ಳಲ್ಲ ಉಸಿರನ್ನು ಗಮನಿಸಬೇಕು ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬೋದು ಓಕೆ ಒಂದು ನಿಮಿಷ ಬಂದೆ ಓಕೆ ಈಗ ಉಸಿರನ್ನು ಉಸಿರಿನ ಮುಖ್ಯ ಏನಂದ್ರೆ ಉಸಿರು ಯಾವಾಗಲೂ ಸದಾಕಾಲ ವರ್ತಮಾನ ಕಾಲದಲ್ಲಿ ಇರ್ತದೆ ಉಸಿರು ಭೂತಕಾಲ ಹೋಗ್ಬಿಟ್ರೆ ನಾವು ಹೋಯ್ತೀವಿ ಭೂತ ಭವಿಷ್ಯ ಕಾಲಕ್ಕೆ ಹೋಗ್ಬಿಟ್ರೆ ನಾವು ಹೋಗ್ಬಿಟ್ವಿ ಉಸಿರು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರ್ತದೆ ಸೊ ಮೊದಲು ಉಸಿರಿನ ಸ್ಪೀಡ್ ಅನ್ನು ಕಡಿಮೆ ಮಾಡಬೇಕು ಉಸಿರನ್ನು ಏನು ಮಾಡಬೇಕು ಸ್ಲೋ ಮಾಡಬೇಕು ಉಸಿರು ಸ್ಲೋ ಮಾಡಿದಾಗ ಏನಾಗುತ್ತೆ ಮನಸ್ಸು ಸ್ಲೋ ಆಗ್ತದೆ ಸರಿನಾ ಅರ್ಥ ಆಗುತ್ತಾ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರೋದು ಉಸಿರನ್ನು ಸ್ಲೋ ಮಾಡಿದ್ರೆ ಮನಸ್ಸು ಸೈಲೆಂಟ್ ಆಗ್ತದೆ ಆ ಉಸಿರನ್ನು ಸ್ಲೋ ಮಾಡೋದು ಹೇಗೆ
ವಿಂಡೋ 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 ओके स्टॉप कर दिया ओके ಉಸಿರನ್ನಾ ಸ್ಲೋ ಮಾಡಬೇಕು ಉಸಿರನ್ನ ಸ್ಲೋ ಮಾಡಿದ್ರೆ ಏನಾಗುತ್ತೆ ಮನಸು ನ್ಯಾಚುರಲಿ ಶಾಂತ ಆಗುತ್ತೆ ಎಷ್ಟು ಸ್ಲೋ ಮಾಡಬೇಕು ಬಾಳ ಗಡಿಬಿಡಿ ಮಾಡಿ ಸ್ಲೋಲಿ ಸ್ಲೋ ಮಾಡಿ ಅರ್ಜೆಂಟ್ ಮಾಡಬೇಡಿ ಓಕೆ ಫೋರ್ಸ್ ಇಲ್ಲ ನ್ಯಾಚುರಲ್ ಆಗಿ ಉಸಿರು ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ ಉಸಿರು ನಿಧಾನವಾಗಿ ಒಳಗೆ ಹೋಗಬೇಕು ಎಲ್ಲಿ ಹೋಗಬೇಕು ಅಬ್ಡೋಮನ್ ಅಂದ್ರೆ ಹೊಟ್ಟೆಯ ಕೆಳಭಾಗದವರೆಗೆ ಹೋಗಬೇಕು ಸ್ಲೋಲಿ ದೆನ್ ಹಗೂರ ಹೊರಗೆ ಬಿಡಬೇಕು ಕಂಪ್ಲೀಟ್ಲಿ ಉಸಿರು ಬ್ರೀಥ್ ಇನ್ ಬ್ರೀಥ್ ಔಟ್ ಬ್ರೀಥ್ ಇನ್ ಬ್ರೀಥ್ ಔಟ್ ಬಟ್ ಸ್ಲೋ ಮಾಡ್ತಾ ಹೋಗಬೇಕು ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ಫೋರ್ಸ್ ಇಲ್ಲ ನ್ಯಾಚುರಲ್ ಆಗಿ ಅರ್ಥ ಆಯ್ತಾ ನೋಡಿ ಹೀಗೆ ಮಾಡಕ್ಕೆ ಎಲ್ಲ ಸ್ಲೋ ಅಂದ್ರೆ ಜೆಂಟ್ಲಿ ಸ್ಲೋ ಆರ್ ಬಿ ಕ್ಲಿಯರ್ ದಿಸ್ ಇಸ್ ಸ್ಟೆಪ್ ನಂಬರ್ 1 ದಿಸ್ ಕಾಲ್ ಧಾರಣ ಏನು ಹುಡುಕೋದು ನಾ ಏನು ಧಾರಣ ಮಾಡ್ತೀವಿ ನಾವು ಉಸಿರನ್ನ ಧಾರಣ ಮಾಡ್ತೀವಿ ಅರೆ ಓಕೆ डाउट डाउट कई एप क्वेश्चन कई ओके कण मुझी क्लोज युवर आईज कण मुझे ध्यानावस्थे मेडिटेटिव पोस्चर जेंटली ब्रीथ इन जेंटली ब्रीथ इन ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಆ ಉಸಿರು ಬಿಡೋದು ಮತ್ತೆ ತೆಗೆದುಕೊಳ್ಳೋದು ಪೂರ್ತಿ ಗಮನಿಸಬೇಕು ಎಲ್ಲಿ ಮೂಗಿನ ಒಳಗೆ ಬರ್ತದೆ ಗಂಟಲಿಗೆ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ ಹೊಟ್ಟೆ ಒಳಗೆ ಹೋಗುತ್ತದೆ ಪುನಃ ಹೊಟ್ಟೆಯಿಂದ ಹೊರಗೆ ಬರ್ತದೆ ಕೆಳಗೆ ಕೆಳಗಿನ ಕಿಬ್ಬೊಟ್ಟೆಗೆ ಹೋಗುತ್ತದೆ ಪುನಃ ಹೊಟ್ಟೆಗೆ ಬರ್ತದೆ ಪುನಃ ಶ್ವಾಸಕೋಶಕ್ಕೆ ಬರ್ತದೆ ಪುನಃ ಮೂಗಿಗೆ ಬರ್ತದೆ ಪುನಃ ಹೊರಗೆ ಹೋಗುತ್ತದೆ ಇದು ಪೂರ್ತಿ ಪೂರ್ತಿಯಾಗಿ ಗಮನಿಸಬೇಕು ಎನ್ನ ಉಸಿರು ಒಳಗೆ ಹೋಗುದು ಉಸಿರು ಹೊರಗೆ ಬರುದು ಮತ್ತೆ ನಿಧಾನ ಸ್ಲೋ ಮಾಡಬೇಕು ನಿಮ್ಮ ಸ್ಪೀಡ್ ಅನ್ನು ಕಡಿಮೆ ಮಾಡಬೇಕು ಉಸಿರು ಉಸಿರು ತೆಗೆದುಕೊಳ್ಳೋದು ಮತ್ತೆ ಬಿಡೋದನ್ನ ಸ್ಪೀಡ್ ಅನ್ನು ನಿಧಾನ ಕಡಿಮೆ ಮಾಡ್ತಾ ಹೋಗಬೇಕು ನಿಮ್ಮ ಕಡಿಮೆ ಮಾಡ್ತಾ ಇದ್ದಾಗ ಮನಸು ಶಾಂತ ಆಗಿಸುತ್ತದೆ ಕಡಿಮೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಮನಸು ಶಾಂತ ಆಗುತ್ತದೆ ಕಣ್ಣು ಮುಚ್ಚಿಕೊಳ್ಳಿ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳಿ ನಿಧಾನವಾಗಿ ಉಸಿರು ತಗೋಬೇಕು ಬಿಡಬೇಕು ನಿಧಾನವಾಗಿ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಬೇಕು ಉಸಿರು ಮೂಗಿನ ಒಳಕ್ಕೆ ಗಂಟಲು ಶ್ವಾಸಕೋಶ ಕಡೆಗೆ ಹೊಟ್ಟೆ ಕಿಬ್ಬೊಟ್ಟೆ ಕಡೆಗೆ ಪುನಃ ಹೊಟ್ಟೆ ಶ್ವಾಸಕೋಶ ಗಂಟಲು ಮೂಗಿಂದ ಹೊರಬರಬೇಕು ಇದು ಉಸಿರಾಡುವ ಕ್ರಿಯೆನ ಪೂರ್ತಿಯಾಗಿ ಗಮನಿಸಬೇಕು ಗಮನಿಸ್ತಾ ಗಮನಿಸ್ತಾ ಮನಸು ಪೂರ್ತಿ ಗಮನ ಅದರಲ್ಲಿ ಇರಬೇಕು ಮನಸು ಶಾಂತ ಆಗಿ ಸುಳಾಗುತ್ತದೆ ಶಾಂತ ಆಗುತ್ತೆ ಗೊತ್ತಾಗ್ತದೆ ಅದನ್ನು ಮಾಡಿ ನೋಡೋಣ ಎಲ್ಲರೂ ಎಷ್ಟು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಮಾಡ್ತಾ ಹೋಗಬೇಕು ನಿಧಾನವಾಗಿ
ಸ್ಲೋಲಿ ಹೊರತಕೊಳ್ಳಿ, ಸ್ಲೋ ಆಗಿ ಹೊರಬಿಡಿ, ಸ್ಲೋ ಆಗಿ ಹೊರತಕೊಳ್ಳಿ ಹೊರಬಿಡಿ, ಸ್ಲೋ ಡೌನ್ ಮಾಡಿ, ಸ್ಲೋ ಡೌನ್ ಮನಸ್ಸಿನ ಸ್ಪೀಡ್ ಅನ್ನು ಕಡಿಮೆ ಮಾಡಬೇಕು, ಮನಸ್ಸಿನ ವೇಗವನ್ನು ಕಡಿಮೆ ಮಾಡಬೇಕು.
ನಿಧಾನ ಉಸಿರು ತೆಗಬೇಕು ಉಸಿರು ಬಿಡಬೇಕು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಎಷ್ಟು ಆಳ ಹೋಗುತ್ತೋ ಅಷ್ಟು ಡೀಪ್ ಮತ್ತು ಸ್ಲೋ ಈಗ ಸುಮ್ಮನೆ ಕೂತ್ಕೊಳ್ಳಿ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಜಸ್ಟ್ ಸಿಟ್ ಸೈಲೆಂಟ್ಲಿ ಉಸಿರು ಗಮನಿಸು ಉಸಿರು ಒಳಗೆ ತೆಗೆದು ಸ್ಲೋ ಬಿಡಿ ಕಣ್ಣನ್ನು ನಿಧಾನವಾಗಿ ನಿಮ್ಮ ಆತ್ಮಚಕ್ರ ಅದನ್ನು ಕುಂಕುಮ ಎಲ್ಲಿ ಹಚ್ಚುತ್ತೀರಾ ಅಲ್ಲಿ ಗಮನಿಸಿ ಟೇಕ್ ಯುವರ್ ಅಟೆನ್ಷನ್ ಟು ದಿ ಫೋರ್ ಹೆಡ್ ಆತ್ಮಚಕ್ರದ ಕಡೆಗೆ ಕಣ್ಣನ್ನು ನಿಧಾನವಾಗಿ ಸ್ಟ್ರೈನ್ ಮಾಡಬಾರದು ಅಲ್ಲಿ ಗಮನಿಸಿ ಕೂತ್ಕೊಳ್ಳಿ ಹಾಗೆಯೇ ಕೂತ್ಕೊಳ್ಳಿ ಅಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸಿ ಅಬ್ಸರ್ವ್ ವಾಟ್ಸ್ ಹ್ಯಾಪನಿಂಗ್ ದೇರ್ ಉಸಿರಾಟ ಸಹಜವಾಗಿ ನಡೀಲಿ ಲೆಟ್ ದ ಬ್ರೀತಿಂಗ್ ಬಿ ನ್ಯಾಚುರಲ್ ಈಗ ನಾನು ಯಾರು ಅಂತ ಪ್ರಶ್ನೆ ಕೇಳಿ ಹೂ ಆಮ್ ಐ ಉಸಿರು ನಾನಲ್ಲ ಯಾಕಂದ್ರೆ ಉಸಿರನ್ನು ಗಮನಿಸ್ತಾ ಇದ್ದೇನೆ ನಾನು
ಉಸಿರು ಜಡ ನಾನು ಚೇತನ ಐ ಆಮ್ ನಾಟ್ ದ ಬ್ರೆತ್ ಬಿಕಾಸ್ ಐ ಆಮ್ ಏಬಲ್ ಟು ಅಬ್ಸರ್ವ್ ದ ಬ್ರೆತ್ ನಾನು ಶರೀರ ಅಲ್ಲ ಯಾಕಂದ್ರೆ ನಾನು ಹಣೆಯನ್ನು ಗಮನಿಸ್ತಾ ಇದ್ದೇನೆ ಐ ಆಮ್ ಏಬಲ್ ಟು ಅಬ್ಸರ್ವ್ ಮೈ ಫೋರ್ ಹೆಡ್ ನನ್ನ ಹಣೆಯನ್ನು ನಾನು ಗಮನಿಸ್ತಾ ಇರೋದು ನಾನು ದೇಹ ಅಲ್ಲ ಹಾಗಿದ್ರೆ ನಾನು ಯಾರು ಇದನ್ನು ಗಮನಿಸ್ತಿರೋ ಸಾಕ್ಷಿ ನಾನು ಐ ಆಮ್ ದಿ ವಿಟ್ನೆಸ್ ಆಫ್ ದಿ ಬಾಡಿ ಆ್ಯಂಡ್ ಬ್ರೆತ್ ಉಸಿರು ಮತ್ತು ದೇಹವನ್ನು ಗಮನಿಸ್ತಿರ ಸಾಕ್ಷಿ ನಾನು ಈ ಸಾಕ್ಷಿ ಅಂದ್ರೆ ಯಾರು ಸಾಕ್ಷಿ ಅಂದ್ರೆ ಅರಿವು ಅವೇರ್ನೆಸ್ ನಾನು ಅರಿವಿನ ಸ್ವರೂಪ ಐ ಆಮ್ ಆಫ್ ದಿ ನೇಚರ್ ಆಫ್ ಅವೇರ್ನೆಸ್ ಗಮನ ನನ್ನ ಅರಿವಿನ ಕಡೆ ಇರಲಿ ನಾನು ಅರಿವು ಅನ್ನೋದ್ರ ಕಡೆ ಗಮನ ಇರಲಿ ಟೇಕ್ ಯುವರ್ ಅಟೆನ್ಷನ್ ಟು ಅವೇರ್ನೆಸ್ ಐ ಆಮ್ ಅವೇರ್ನೆಸ್ ಅರಿವು ಅನ್ನೋದು ಅದ್ವೈತ ಅವೇರ್ನೆಸ್ ಈಸ್ ನಾನ್ ಡ್ಯುವಲ್ ಅರಿವು ಅನ್ನೋದು ಚೈತನ್ಯ ನಾನು ಚೈತನ್ಯ ನಾನು ಅರಿವಿನ ಸ್ವರೂಪ ನಾನು ಶುದ್ಧ ನಾನು ಶಾಂತ ನಾನು ಮುಕ್ತ ಈಗ ನಿಧಾನವಾಗಿ ಗಮನವನ್ನು ಪುನಃ ಆಜ್ಞಾಚಕ್ರಕ್ಕೆ ತಗೊಂಡು ಬನ್ನಿ ಹಣೆಯ ಕಡೆಗೆ ಈಗ ನಿಧಾನವಾಗಿ ಉಸಿರನ್ನು ಗಮನಿಸಿ ಬಿಕಮ್ ಅವೇರ್ ಆಫ್ ದಿ ಬ್ರೆತ್ ನಿಧಾನವಾಗಿ ಎರಡು ಕೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಶಾಖ ಕೊಡಿ ನಿಧಾನವಾಗಿ ಕಣ್ಣು ತೆರೀರಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ನಿಧಾನ ಕಣ್ಬಿಡಿ ಈಗ ಈ ಮೂರು ಸ್ಟೆಪ್ ಹೇಳಿದೆ ಮೊದಲು ಉಸಿರನ್ನ ಸ್ಲೋ ಮಾಡೋದು ಎಲ್ಲರೂ ಮಾಡಿದ್ರಾ ಎಲ್ಲರೂ ಕೈ ಎತ್ತಿ ಎಲ್ಲರೂ ಮಾಡಿದ್ರಾ ಉಸಿರನ್ನು ಸ್ಲೋ ಮಾಡಿದಾಗ ಮನಸ್ಸು ಶಾಂತ ಆಗಿದ್ದು ಗೊತ್ತಾಯ್ತಾ ಎಷ್ಟು ಗೊತ್ತಾಯ್ತು ಕೈ ಎತ್ತಿ ಮನಸ್ಸು ಸೈಲೆಂಟ್ ಆಗೋದು ಗೊತ್ತಾಯ್ತಾ ಎಲ್ರಿಗೂ ಗೊತ್ತಾಯ್ತಾ ನೋಡಿ ಮನಸ್ಸು ಇದೆಯಲ್ಲ ಮನಸ್ಸು ಉಸಿರು ಉಸಿರು ಅನ್ನೋದು ಕುದುರೆ
ಹಾರ್ಸ್ ಅದು ಕುದುರೆ ಫಾಸ್ಟ್ ಆಗಿ ಹೋದ್ರೆ ಮನಸ್ಸು ಫಾಸ್ಟ್ ಆಗಿ ಹೋಗುತ್ತದೆ ಕುದುರೆ ಸ್ಲೋ ಆಗಿ ಹೋದ್ರೆ ಮನಸ್ಸು ಸ್ಲೋ ಆಗ್ತದೆ ಸೊ ಮನಸ್ಸು ಸ್ಲೋ ಆಗೋದು ಎಲ್ಲರಿಗೂ ಗೊತ್ತಾಯ್ತಾ ದೇಹದಲ್ಲಿ ಶಾಂತಿ ಕೊರೋದು ಗೊತ್ತಾಗ್ತಾ ಇದೆಯಾ ಎಲ್ಲರಿಗೂ ಗೊತ್ತಾಯ್ತಾ ಓಕೆ ಸೊ ಇದು ಸ್ಟೆಪ್ ನಂಬರ್ 1 ಇದಕ್ಕೆ ಧಾರಣ ಅಂತ ಹೇಳೋದು ಧಾರಣ ಅಂದ್ರೆ ಟು ಹೋಲ್ಡ್ ಮುರುಗಳೇ ಮುರುಗಳೇ ಆಜ್ಞ ಚಕ್ರಕ್ಕೆ ಮನಸ್ಸನ್ನ ತರಬೇಕು ಅಂದ್ರಲ್ಲ ಅದನ್ನ ಗೊತ್ತಾಗಲಿಲ್ಲ ಆ ಹೇಳ್ತೇನೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೇನೆ ಮೊದಲು 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 ಕ್ಲಿಯರ್ ಮೊದಲು ಸ್ಟೆಪ್ ಕ್ಲಿಯರ್ ಆ ಮೊದಲು ಸ್ಟೆಪ್ ಗೊತ್ತಾಯ್ತು ಮೊದಲು ಸ್ಟೆಪ್ ಮನಸ್ಸು ಶಾಂತ ಆಗಿ ಗೊತ್ತಾಗ್ತದಾ ಹಾ ಗೊತ್ತಾಗುತ್ತೆ ಅಂದ್ರೆ ಮನಸ್ಸು ಕೂಲ್ ಆಗಿ ಗೊತ್ತಾಯ್ತು ಇಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಈಗ ನೆಕ್ಸ್ಟ್ ಹೇಳ್ತೀನಿ ಎರಡನೇ ಸ್ಟೆಪ್ ಹೇಳ್ತೀನಿ ಓಕೆ ಸೊ ಎರಡನೇ ಸ್ಟೆಪ್ ಎಷ್ಟು ಕ್ಲಿಯರ್ ಆಯ್ತು ಯಾರಿಗೆ ಕ್ಲಿಯರ್ ಆಯ್ತು ಯಾರಿಗೆ ಕ್ಲಿಯರ್ ಆಗಿಲ್ಲ ಕೈತಿ ಯಾರಿಗೆ ಕ್ಲಿಯರ್ ಆಗಿದೆ ಕೈತಿ ಸೆಕೆಂಡ್ ಸ್ಟೆಪ್ ಗೊತ್ತಾಯ್ತು ಎಲ್ರಿಗೆ ಓಕೆ ಸೆಕೆಂಡ್ ಸ್ಟೆಪ್ ಯಾರಿಗೆ ಡೌಟ್ ಇದೆ ಕೈತಿ ನಿಮ್ಮ ಹೆಸರು ತಾರಲಕ್ಷ್ಮಿ ಮತ್ತೆ ಸವಿತಾ ನಿಮ್ಮ ಸವಿತಾ ನಿಮ್ಮ ವಿಡಿಯೋ ಕಾಣ್ತಾ ಇಲ್ಲ ನನಗೆ ರುಚಿತಾ ಪುಚ್ಚ ನಿಮ್ಮ ಕ್ಲಿಯರ್ ಆಯ್ತಾ ಇಲ್ಲೋ ಸಾಯಿ ರುಚಿತಾ ಪುಚ್ಚ ಮೋಹನ್ ಲಕ್ಷ್ಮಿ ನಿಮ್ಗೆ ಕ್ಲಿಯರ್ ಆಯ್ತೋ ಉಷಾರಾಣಿ ನಿಮ್ ಕ್ಲಿಯರ್ ಆಯ್ತಾ ನೀವು ಹೇಳಿದೆ ನಂಗೆ ಗೊತ್ತಾಗಲ್ಲ ಯಾಕಂದ್ರೆ ನಿಮ್ಮ ಆಡಿಯೋ ನಿಮ್ಮ ವಿಡಿಯೋನು ಇಲ್ಲ ಆಡಿಯೋನು ಇಲ್ಲ ಉದಯರಶ್ಮಿ ನಿಮ್ ಕ್ಲಿಯರ್ ಆಯ್ತಾ ಸೊ ನನಗೆ ರಿಪ್ಲೈ ಬರ್ತಾ ಇಲ್ಲ ಸಾಯಿ ರುಚಿತ ಸಾಯಿ ಮಂಜುನಾ ಸವಿತಾ ಮಂಜುನಾಥ್ ಮೋಹನ್ ಲಕ್ಷ್ಮಿ ಕ್ಲಿಯರ್ ಯಾರು ಹೇಳ್ತಾ ಇರೋದು ಸಾಯಿ ರುಚಿತನಾ ಹಾ ಕಲ್ಯಾಣಿ ಆಯ್ತಾಯ್ತು ನಿಮ್ಗೆ ಹಾ ನಿಮ್ಗೆ ನಿಮ್ಗೆ ಎರಡನೇ ಸ್ಟೆಪ್ ಕ್ಲಿಯರ್ ಆಯ್ತಾ ಹಾ ಮೋಹನ್ ಲಕ್ಷ್ಮಿ ಆಯ್ತು ಗುರುಜಿ ಓಕೆ ಸೊ ಪ್ರಶ್ನೆ ಯಾರು ಕೇಳಿದ್ದು ಯಾರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದವ್ರು ಯಾರು ವೈಷ್ಣವಿ ಚವಾಣ ಸವಿತಾ ಮಂಜುನಾಥ್ ಹಾ ಸವಿತಾ ಮಂಜುನಾಥ್ ಹೇಳ್ರಿ ನೋಡಿ ನಾವು ನಮ್ಮ ಕುಂಕುಮ ಇಡ್ತೀವಲ್ಲ ನಾವು ಇಲ್ಲಿ ಅಲ್ವಾ ಉಳಿದವ್ರು ಡೈರೆಕ್ಟ್ ಮ್ಯೂಟ್ ಮಾಡಿ ಓಕೆ ಓಕೆ ಸೊ ನಮ್ಮ ಕುಂಕುಮ ಇಡ್ತೀವಲ್ಲಪ್ಪ ಇಲ್ಲಿ ಈ ಕುಂಕುಮ ಇಡೋ ಜಾಗದ ಕಡೆಗೆ ನಮ್ಮ ಕಣ್ಣನ್ನು ನಿಧಾನವಾಗಿ ಹಾರಿಸ್ಬೇಕು ಕಣ್ಣಂದ್ರೆ ಹೀಗೆ ಮಾಡ್ಬೋದು ಭಾಳ ಫೋರ್ಸ್ ಮಾಡಬಾರ್ದು ಹೀಗೆ ಗೊತ್ತಾಗ್ತಿದ್ಯಾ ಅವಾಗ ಏನಾಗುತ್ತೆ ಅವಾಗ ಮನಸ್ಸು ಸೈಲೆಂಟ್ ಆಗುತ್ತೆ ಅರ್ಥ ಆಯ್ತಾ ಇದೇನಂದ್ರೆ ಉಸಿರು ಅನ್ನೋದು ಕುದುರೆ ಹಾರ್ಸ್ ಆ ಕುದುರೆ ಮೊದಲು ಸ್ಲೋ ಮಾಡಿದ್ರಿ ಅದಕ್ಕೆ ಧಾರಣ ಅಂತ ಹೇಳೋದು ಕಡೆಗೆ ಆ ಕುದುರೆನ ಕಟ್ಟಿ ಹಾಕ್ಬೇಕು ಗೊತ್ತಾಯ್ತಾ ಆ ಕುದುರೆ ಎಲ್ಲಿ ಕಟ್ಟಿ ಹಾಕ್ಬೇಕು ಅದು ಧ್ಯಾನ ಇಲ್ಲಿ ಕಟ್ಟಿ ಹಾಕ್ಬೇಕು ಅರ್ಥ ಆಯ್ತಾ ಈಗ ಏನಾಗುತ್ತೆ ಮನಸ್ಸು ಇಲ್ಲಿ ಇಲ್ಲಿ ಮನಸ್ಸು ಹೋದಾಗ ಏನಾಗುತ್ತೆ ಅವಾಗ ಮನಸ್ಸು ಸೈಲೆಂಟ್ ಆಗಿರ್ತಾ ಗೊತ್ತಾಗತ್ತಾ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆಗಿದ್ರೆ ಪೂರ್ತಿ ಆಗಿಲ್ವಾ ಅಂದ್ರೆ ಅಷ್ಟು ಬೇಗ ಇವಾಗ ಅಬ್ಸರ್ವ್ ಬರುತ್ತೆ ಬಟ್ ತುಂಬಾ ಥಾಟ್ಸ್ ಡೆನ್ಸ್ ಆಗ್ತಾ ಬರುತ್ತೆ ಪೂರ್ತಿ ಸೈಲೆಂಟ್ ಅಲ್ಲ ಸ್ವಲ್ಪ ಅಲ್ಲ ಅದಕ್ಕೆ ಏನ್ ಮಾಡಬೇಕು ನೀವು ಪೂರ್ತಿ ಸೈಲೆಂಟ್ ಆಗಿದ್ರೆ ಪುನಃ ಸ್ವಲ್ಪ ಉಸಿರು ಹೋಗ್ಬೇಕು ಉಸಿರು ತಗೊಳ್ಬೇಕು ಅವಾಗ ಆಯ್ತಾ ಪುನಃ ನೀವು ಉಸಿರು ಪುನಃ ಧಾರಣಕ್ಕೆ ಹೋಗ್ಬೇಕು ಧಾರಣಕ್ಕೆ ಹೋಗ್ಬಿಟ್ಟು ಪುನಃ ಸೈಲೆಂಟ್ ಮಾಡ್ಬಿಟ್ಟು ಪುನಃ ಬರಬೇಕು ಅರ್ಥ ಆಯ್ತಾ ಸೊ ಕುದುರೆ ಉಸಿರು ಕುದುರೆ ಆ ಕುದುರೆಯನ್ನ ಸ್ವಲ್ಪ ಸ್ಲೋ ಮಾಡಿ ತರಿಸ್ಬೇಕು ಮನಸ್ಸು ಅದು ಸವಾರ ಕುದುರೆ ಸೈಲೆಂಟ್ ಕುದುರೆ ಆಮೇಲೆ ಕುದುರೆ ಕಟ್ಟೆ ಆಗ್ಬೇಕು ಎಲ್ಲಿ ಆಜ್ಞಾ ಚಕ್ರದಲ್ಲಿ ಇಲ್ಲಿ ಹಣೆಯಲ್ಲಿ ಅರ್ಥ ಆಯ್ತು ಧಾರಣ ಧ್ಯಾನ ಅಂದ್ರೆ ಸ್ಟಾಪ್ ಮಾಡಬೇಕು ಎಲ್ಲಿ ಒಂದು ಕಾಂಪೌಂಡ್ ಅಲ್ಲಿ ಆಯ್ತಾ ಕಡೆಗೆ ಸಮಾಧಿ ಅಂದ್ರೆ ನಾನು ಯಾರು ಅಂತ ಹೇಳಿ ಆತ್ಮನ ಕಡೆಗೆ ಹೋಗ್ಬೇಕು ಒಳಗೋಗ್ಬೇಕು ಯಜಮಾನ ಒಳಗೋಗ್ಬೇಕು ಯಾರು ಮನಸ್ಸು ಆತ್ಮನ ಕಡೆಗೆ ಹೋಗ್ಬೇಕು ಗೊತ್ತಾಯ್ತಾ ಮನಸ್ಸು
ಆ ಸವಾರ ಈಗ ಮನೆಗೆ ಬಂದಾಯ್ತು, ಕುದುರೆ ಕಟ್ಟಿಯಾಗಿ ಆಯ್ತು. ಈಗೇನು ಮಾಡಬೇಕು? ನಾನು ಯಾರು ಅಂತ ಕೇಳಿದಾಗ ಮನಸ್ಸು ಹೊರಗೆ ಇಲ್ಲ, ಈಗ ಕುದುರೆ ಕಡೆ ಅಲ್ಲ, ಮನಸ್ಸು ಆತ್ಮನ ಕಡೆ ಹೋಗ್ಬೇಕು. ನಾನು ಯಾರು ಅಂತ ಗೊತ್ತಾಯ್ತಾ? ಅದಕ್ಕೆ ನಾನು ಯಾರು ಅಂತ ಹೇಳಿದ್ರೆ ಯಾವಾಗ ಯಾರಾಗುತ್ತೆ? ಸಾಕ್ಷಿ ಆಗ್ತೇನೆ. ಓ, ಇದನ್ನ ಎಲ್ಲ ನೋಡ್ತಾ ಇದ್ದಲ್ಲ ಅದು ಸಾಕ್ಷಿ. ನಾನು ಯಾರು? ಉಸಿರು ದೇಹವನ್ನು ನೋಡ್ತಾ ಇರೋ ಸಾಕ್ಷಿ ನಾನು. ನನಗೆ ಉಸಿರು ಗೊತ್ತಾಗ್ತಾ ಇದೆ, ಉಸಿರು ಕಾಣ್ತಾ ಇದೆ, ಅದಕ್ಕೆ ನಾನು ಉಸಿರು ಅಲ್ಲ. ನನಗೆ ದೇಹ ಕಾಣ್ತಾ ಇದೆ, ಅದಕ್ಕೆ ನಾನು ದೇಹ ಅಲ್ಲ. ಹಾಗೆ ನಾನು ಯಾರು? ಸಾಕ್ಷಿ. ಸಾಕ್ಷಿ ಸಾಕ್ಷಿ ಗೊತ್ತಾಯ್ತಾ? ಇದು ಮೂರನೇ ಸ್ಟೆಪ್. ಇದಕ್ಕೆ ಸಮಾಧಿ ಅಂತ ಹೇಳೋದು. ಧಾರಣ, ಧ್ಯಾನ, ಸಮಾಧಿ. ಈಗ ಮನಸ್ಸು ಯಾವ ಕಡೆ ಹೋಯ್ತು? ಆತ್ಮನ ಕಡೆ ಹೋಯ್ತು. ಆಯ್ತಾ? ಕಡೆಗೆ ನಾನು ಸಾಕ್ಷಿ ಅಂತ ಆದ್ಮೇಲೆ ಸಾಕ್ಷಿ ಯಾರು? ಸಾಕ್ಷಿ ಅಂದ್ರೆ ಅರಿವು, ಅವೇರ್ನೆಸ್. ಅದು ಬ್ರಹ್ಮ. ಅವೇರ್ನೆಸ್ ಇಸ್ ಬ್ರಹ್ಮನ್, ಪ್ರಜ್ಞಾನಂ ಬ್ರಹ್ಮ ಅಂತ. ಸೊ ನಾನು ಅರಿವು ಅಂತ ಕೂತ್ಕೊಂಡಾಗ ಮನಸ್ಸೆಲ್ಲ ಹೊರಗೋಗಲ್ಲ, ಅಲ್ಲೇ ಕೂತ್ಕೊಳ್ತದೆ. ಇದು ಮೂರು ಸ್ಟೆಪ್ಸ್: ಧಾರಣ, ಧ್ಯಾನ, ಸಮಾಧಿ. ಇದಕ್ಕೆ ಸುಲಭವಾಗಿ ಮಾಡೋದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು, ನ್ಯಾಚುರಲ್ ಆಗಿ. ಅರ್ಥ ಆಗ್ತಿದೆಯಾ? ಮೂರನೇ ಸ್ಟೆಪ್ಗೆ ಹೋಗ್ಲಿಕ್ಕೆ ಆಯ್ತಾ ಎಲ್ರಿಗೂ? ಯಾರಿಗೆ ಯಾರಿಗೆ ಹೋಗ್ಲಿಕ್ಕೆ? ಎಲ್ರಿಗೂ ಯಾರಿಗೆ ಯಾರಿಗೆ ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಎಲ್ಲ ಮಾಡಿದ್ರಿ? ಕೈಯತಿ. ಸೊ ಮೂರನೇ ಸ್ಟೆಪ್ನಲ್ಲಿ ಸೈಲೆಂಟ್ ಆಗಿ ಸಾಕ್ಷಿ ಮತ್ತು ಅವೇರ್ನೆಸ್ ಆಗಿ ಇರ್ಲಿಕ್ಕೆ ಆಗುತ್ತಾ? ಆಗಿಲ್ಲ ಅಂದ್ರೆ ಏನಾಗ ಪುನಃ ವಾಪಸ್ ಬರಬೇಕು. ಎಲ್ಲಿಗೆ? ಆತ್ಮ. ಅಲ್ಲಿ ಇರ್ಲಿಕ್ಕಾಗಿದ್ರೆ ಪುನಃ ಉಸಿರಿಗೆ ಬರಬೇಕು, ಪುನಃ ವಾಪಸ್. ಅರ್ಥ ಆಗ್ತೀಯಾ? ಸೊ ಎಷ್ಟು ಜಾಸ್ತಿ ಹೆಚ್ಚೆಚ್ಚು ಹೆಚ್ಚು ತೋರಿ ಮಾಡಬೇಕು. ನಾನು ಸಾಕ್ಷಿ ಮತ್ತು ನಾನು ಅವೇರ್ನೆಸ್ ಆಗಿ ಕೂತ್ಕೋಬೇಕು. ನಿಮ್ಗೆ ಅಲ್ಲಿ ಕೂತ್ಕೊಳ್ಳಿಕ್ ಆಗಲಿಲ್ಲ, ಥಾಟ್ಸ್ ಬಂತು, ಪುನಃ ಅದ್ನ, ಪುನಃ ಬ್ರೆತ್. ಹಾ, ಮತ್ತೆ ವಾಪಸ್ ರಿವರ್ಸ್. ಹಾ, ಮತ್ತೆ ಮತ್ತೆ ರಿಪೀಟ್ ಮಾಡೋಕೆ. ಹಾ, ಎಷ್ಟು ರಿಪೀಟ್ ಮಾಡಬೇಕು? ನೀವು ಅಲ್ಲಿ ಜಾಸ್ತಿ ಹೊತ್ತು ಸಹಜ ಸಮಾಧಿಯಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ ಆಗ್ಬೇಕು. ಹೌದು, ನಾನು ಇಷ್ಟು ಹೇಳಿದ್ದೆ ಎಲ್ರಿಗೂ ಕ್ಲಿಯರ್? ಯಾರಿಗೆ ಕ್ಲಿಯರ್ ಆಗಲಿಲ್ಲ ಪ್ಲೀಸ್ ದಯವಿಟ್ಟು ಕೈ ಎತ್ತಿ. ಕ್ವಶನ್ಸ್ ಇದ್ದ ಕೈ ಎತ್ತಿ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಲ್ರಿಗೂ ಕ್ಲಿಯರ್ ಆದ ಕೈ ಎತ್ತಿ. ಕ್ಲಿಯರ್ ಆಯ್ತು ಎಲ್ರಿಗೂ? ಕ್ಲಿಯರ್ ಆಯ್ತಾ? ಸಿಂಪಲ್ ಆ? ಬಹಳ ಕಷ್ಟ ಇದೆಯಾ ಇದು? ಸಿಂಪಲ್, ವೆರಿ ಸಿಂಪಲ್. ಓಕೆ, ಈಗ ನೆಕ್ಸ್ಟ್ ಒನ್ ವೀಕ್ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಜಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾಗಬೇಕು? ಜಾಸ್ತಿ ಜಾಸ್ತಿ ಹೊತ್ತು ನಾನು ಸಾಕ್ಷಿ ಮತ್ತು ನಾನು ಅವೇರ್ನೆಸ್ ಅರಿವು ಅನ್ನೋದ್ರಲ್ಲಿ ಕೂತ್ಕೋಬೇಕು. ಕೂತ್ಕೊಳ್ಳಿಕ್ಕಾದ್ರೆ ವಾಪಸ್ ಬರಬೇಕು. ಎಲ್ಲಿ? ಬ್ರೆ ಸಾಧನ, ಬ್ರೆತ್, ಪುನಃ ರಿವರ್ಸ್. ಊಟ ಮಾಡಿದ್ಮೇಲೆ ಅಲ್ಲ, ಊಟ ಹೊಟ್ಟೆ ಖಾಲಿ ಇರಬೇಕು. ನಿಮಗೆ ರಿಲ್ಯಾಕ್ಸ್ ಆಗಿರ್ಬೇಕು, ಅಂದರೆ ಏನು ಭಾಳ ಸ್ಟ್ರೈನ್ ಮಾಡ್ಕೊಂಡಿರಬಾರ್ದು, ಆರಾಮಾಗಿ ಕೂತ್ಕೊಂಡು ಮಾಡಬೇಕು. ಮತ್ತು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ನಾನು ಯಾರು ಅಂತ ಪ್ರಶ್ನೆಗೆ ಉತ್ತರ ಏನು ಹೇಳಿ ರಮಣಿಯವರೇ? ರಮಣಿ ನಾನು ಯಾರು ಪ್ರಶ್ನೆ ಉತ್ತರ ಏನು? ಅನ್ಮ್ಯೂಟ್. ಹಾ, ಅಷ್ಟೇ. ಐ ಆಮ್ ವಿಟ್ನೆಸ್, ಐ ಆಮ್ ಅವೇರ್ನೆಸ್ ಇನ್ ಸಮಾಧಿ. ಓಕೆ, ದಿ ಮೋರ್ ಯು ಆರ್ ಏಬಲ್ ಟು ಸ್ಟೇ ದೇರ್, ಮೋರ್ ಯು ಬಿಕಮ್ ಸಹಜ ಸಮಾಧಿ, ನ್ಯಾಚುರಲ್ ಸ್ಟೇ. ಓಕೆ, ನಮಗೆ ಇರಕ್ಕಾಗಲ್ಲ, ಅದಕ್ಕೋಸ್ಕರ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಬ್ರೆತ್, ಆತ್ಮ ಅಂಡ್ ಗೋ ಬ್ಯಾಕ್, ರಿವರ್ಸ್. ಅರ್ಥ ಆಗಿದೆಯಾ? ಸೊ ನಾನು ದೇಹ ಯಾಕಲ್ಲ, ಐ ಆಮ್ ಏಬಲ್ ಟು ಅಬ್ಸರ್ವ್ ದಿ ಬಾಡಿ, ದಟ್ಸ್ ವೈ ಐ ಆಮ್ ನಾಟ್ ದಿ ಬಾಡಿ. ಐ ಆಮ್ ಏಬಲ್ ಟು ಅಬ್ಸರ್ವ್ ದಿ ಬ್ರೆತ್, ದಟ್ಸ್ ವೈ ಐ ಆಮ್ ನಾಟ್ ದಿ ಬ್ರೆತ್. ಕ್ಲಿಯರಾ? ಇನ್ಯಾರಿಗೆ ಪ್ರಶ್ನೆ ಇದೆಯಾ? ಕೈ ಎತ್ತಿ ಪ್ಲೀಸ್. ಎನಿಬಡಿ ಹ್ಯಾಸ್ ಎ ಕ್ವೆಶ್ಚನ್, ಕೈ ಎತ್ತಿ. ಯಾರಿಗೂ ಪ್ರಶ್ನೆನೇ ಇಲ್ಲ, ಎಲ್ರಿಗೂ ಅರ್ಥ ಆಗಿಬಿಡ್ತೋ, ಯಾರಿಗೂ ಅರ್ಥ ಆಗಿಲ್ಲ. ಬಹಳ ಸುಲಭ ರೀ ಅಪ್ಪ ಇದು ಆತ್ಮಜ್ಞಾನ ಅಂದ್ರೆ. ಓಕೆ, ಆತ್ಮಜ್ಞಾನ ಕಷ್ಟನೇ ಇಲ್ಲ, ಬೇರೆ ಎಲ್ಲ ಕಷ್ಟ. ನಿಮ್ ಕಾಫಿ ಮಾಡೋದು ಕಷ್ಟ, ಟೀ ಮಾಡೋದು ಕಷ್ಟ, ಅಡಿಗೆ ಮಾಡೋದು ಕಷ್ಟ.
ಆತ್ಮಜ್ಞಾನ ಸರಳ ಮತ್ತು ಸುಲಭ ಯಾಕಂದ್ರೆ ನೀವೇ ನಿಮ್ಮನ್ನ ನೀವೇ ಹುಡುಕೊಳ್ತಾ ಇರೋದು ಬೇರೆ ಅಲ್ಲ ಈ ಕಳ್ಕೊಂಡು ಕಳೆದುಬಿಟ್ಟಿದೆ ದೇಹ ನಾನು ಮಣ್ಣ ಹೆಂಗಸು ನಾನು ತಾಯಿ ನಾನು ಅತ್ತೆ ನಾನು ಅಂತ ಪರಮಲ ನಾನು ಯಾರಂತ ಹುಡುಕಬೇಕು ಅಷ್ಟೇ ಈಗ ನಾನು ನಿರ್ವಾಣ ಶತಕ ಓದಿ ಹೇಳ್ತೇನೆ ನೀವು ರಿಪೀಟ್ ಮಾಡಿ ನಾನು ಹೇಳಿದನ್ನ ಓಕೆ ಮನೋಬುದ್ಧಿ ಮನೋಬುದ್ಧಿ ಅಹಂಕಾರ ಅಹಂಕಾರ ಚಿತ್ತಾಣಿ ನಾಹಂ ಚಿತ್ತಾಣಿ ನಾಹಂ ಮನಸು ಬುದ್ಧಿ ಅಹಂಕಾರ ಚಿತ್ತ ನಾನಲ್ಲ ಚಿತ್ತ ಅಂದ್ರೆ ನೆನಪು ನಾನು ದೇಹವೂ ಅಲ್ಲ ಮನಸು ಅಲ್ಲ ಬುದ್ಧಿ ಅಲ್ಲ ಚಿತ್ತವೂ ಅಲ್ಲ ನಾನು ಯಾರು ಸಾಕ್ಷಿ ನಚ ಶ್ರೋತ್ರ ಜಿಹ್ವೇ ನಚ ಗ್ರಾಣ ನೇತ್ರೇ ಶ್ರೋತ್ರ ಜಿಹ್ವೇ ಅಂದ್ರೆ ನಾಲಿಗೆ ಕಣ್ಣು ಮೂಗು ಕಿವಿ ಇದು ನಾನಲ್ಲ ಯಾಕಂದ್ರೆ ಇದು ನಾನು ನೋಡ್ತೇನೆ ನೋಡುವ ನಾನು ನಾನು ಇದಲ್ಲ नच व्योम भूमिर्न तेजो न वायु नच व्योम भूमिर्न तेजो न वायु पंचभूतगळु नानल्ल यावुदु आकाश वायु जल अग्नि पृथ्वी याके नानल्ल देह मण्णिनदागिदे मण्णिन मण्णु नानल्ल देह नानल्ल इदु मण्णु इदन्नु नोड्ता इरुव साक्षि नानु नच व्योम भूमिर्न तेजो न वायु चिदानंद रूपः शिवोहम शिवोहम सच्चिदानंद रूपी शिवस्वरूपी नानु नाने शिवोहम 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 अंतरी अर्थ तक शिवोहम मोदलने अर्थ नानु साक्षि एरने अर्थ अर्थ नानु अरिवु अवेरनेस ನಾನು ಸಾಕ್ಷಿ ನಾನು ಅರಿವು ಅಷ್ಟೇ ಇನ್ನೊಂದು ಶಿವ ಅಂದ್ರೆ ಇನ್ನೇನೋ ಕಲ್ಪನೆ ಮಾಡ್ಕೋಬಿಡಿ ಗೊತ್ತಾಯ್ತಾ ಓ ಶಿವ ಅಂದ್ರೆ ಕೈಲಾಸದಲ್ಲಿ ಕೂತ್ಕೊಂಡಿದ್ದಾರೆ ಇನ್ನೇನು ಮತ್ತೆ ಪಾರ್ವತಿ ಹುಡುಗಿದ್ದಾರೆ ನಾ ಗಣೇಶ ಸುಬ್ರಹ್ಮಣ್ಯ ಅವೆಲ್ಲ ಯೋಚನೆ ಮಾಡಬೇಡಿ ಶಿವ ಅಂದ್ರೆ ಅರಿವು ಸಾಕ್ಷಿ ನನ್ನಲ್ಲಿ ಶಿವ ಸಾಕ್ಷಿಯಾಗಿ ಮತ್ತು ಅರಿವಿನ ರೂಪದಲ್ಲಿ ಇದ್ದಾನೆ ನಚ ಪ್ರಾಣ ಸನ್ನೋ ನ ವೈ ಪಂಚವಾಯು ಐದು ಪ್ರಾಣಗಳು ನಾನಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ನಮ್ಮೊಳಗೆ ನಡೀತಿದಲ್ಲ ಅದು ನಾನಲ್ಲ ನಾನು ವಾಯು ಅಲ್ಲ ಉಸಿರು ಅಲ್ಲ ನವ ಸಪ್ತ ಧಾತುಹು ನವ ಪಂಚಕೋಶಃ ನಾನು ಏಳು ಧಾತುಗಳು ಅಲ್ಲ ಐದು ಕೋಶಗಳಲ್ಲ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ನಾನಲ್ಲ ಅದನ್ನ ನೋಡ್ತಾ ಇರೋ ಸಾಕ್ಷಿ ನಾನು ನ ವಾಕ್ಪಾಣಿ ಪಾದಂ ನಚ ಉಪಸ್ಥ ಪಾಯುಹು ಪಂಚ ಕರ್ಮೇಂದ್ರಿಯಗಳು ನಾನಲ್ಲ ಯಾವುದು ವಾಕ್ ಮಾತು ಕೈ ಆಯ್ತಾ ಕಾಲು ಈ ಪಂಚ ಕರ್ಮೇಂದ್ರಿಯಗಳು ನಾನಲ್ಲ ಯಾಕಂದ್ರೆ ಅದು ನಾನು ನೋಡ್ತಾ ಇದ್ದೇನೆ ನಾನು ನೋಡುವ ಸಾಕ್ಷಿ ಅದು ನಾನಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ ಮ್ಯೂಟೇ ಇರಲಿ ಓಕೆ ಮ್ಯೂಟ್ ಅನ್ಮ್ಯೂಟ್ ಮಾಡಬೇಡಿ ಮ್ಯೂಟೇ ಇರಲಿ ಸಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ ಶಿವ ಅಂದರೆ ಸಾಕ್ಷಿ ಶಿವ ಅಂದ್ರೆ ಅರಿವು ಅವೇರ್ನೆಸ್ ಇದು ನಾನು ನಮೇ ದ್ವೇಷ ರಾಗೌ ನಮೇ ಲೋಭ ಮೋಹೌ ರಾಗ ದ್ವೇಷ ಎನಗಿಲ್ಲ ಅದು ಯಾರಿಗೆ ಮನಸ್ಸಿಗೆ ರಾಗ ದ್ವೇಷಗಳು ಯಾರಿಗೆ ಮನಸ್ಸಿಗೆ ನಾನು ಮನಸ್ಸಲ್ಲ ಮನಸ್ಸನ್ನು ಗಮನಿಸುವ ಸಾಕ್ಷಿ ನಾನು ನಾನು ಅರಿವು ಮದೋನೈವ ಮೇನೈವ ಮಾತ್ಸರ್ಯ ಭಾವ ಮದ ಮತ್ಸರ ನನಗಿಲ್ಲ ಅದು ಯಾರಿಗಿರೋದು ಮನಸ್ಸಿಗೆ ಮನಸ್ಸು ನನ್ನ ಯಂತ್ರ ಅದು ಮಿಷಿನು
ಅದಕ್ಕಿದೆ, ಅದನ್ನು ಗಮನಿಸುವ ಸಾಕ್ಷಿ ನಾನು. ನ ಧರ್ಮೋ ನ ಚ ಅರ್ಥೋ ನ ಕಾಮೋ ನ ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷಗಳು ನನಗಲ್ಲ. ಅದು ಯಾರಿಗೆ? ದೇಹ ಮನಸ್ಸು ಬುದ್ಧಿ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಧರ್ಮ ಅರ್ಥ ಕಾಮ ಮೋಕ್ಷ ಕೂಡ, ನಾನು ಮುಕ್ತ, ನಾನು ಸದಾ ಮುಕ್ತ. ಅರಿವಿಗೆ ಯಾವ ಬಂಧನವೂ ಇಲ್ಲ, ಸಾಕ್ಷಿಗೆ ಯಾವ ಬಂಧನವೂ ಇಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ, ಸಾಕ್ಷಿ ನಾನು, ಅರಿವು ನಾನು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ. ಪಾಪ ಪುಣ್ಯಗಳು ನನಗಿಲ್ಲ, ಸುಖ ದುಃಖಗಳು ನನಗಿಲ್ಲ. ಅದು ಯಾರಿಗೆ? ಪಾಪ ಪುಣ್ಯ ಸುಖ ದುಃಖ ಮನಸ್ಸಿಗೆ. ನಾನು ಮನಸ್ಸನ್ನು ನೋಡ್ತಾ ಇರೋ ಸಾಕ್ಷಿ ಅರಿವು, ಅರಿವಿಗೆ ಯಾವುದೂ ಇಲ್ಲ, ಆತ್ಮ ನಾನು. ನ ಮಂತ್ರೋ ನ ತೀರ್ಥಂ ನ ವೇದೋ ನ ಯಜ್ಞ. ಮಂತ್ರ ತೀರ್ಥ, ಓ ನನಗೆ ಮಂತ್ರ ಮಂತ್ರ ಹೇಳ್ತೇನೆ ಪುಣ್ಯ ಆಗಿರ್ತದೆ, ತೀರ್ಥ ಕುಡಿದೇನೆ ಪುಣ್ಯ ಬರ್ತದೆ, ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಆತ್ಮನಿಗಲ್ಲ. ಆತ್ಮ ಪರಿಶುದ್ಧ, ಶುದ್ಧ ನಾನು. ಮಂತ್ರ ತೀರ್ಥ ವೇದ ಯಾವುದು ನನಗಿಲ್ಲ. ಅಹಂ ಭೋಜನಂ ನೈವ ಭೋಜ್ಯಂ. ನಾನು ಭೋಜನವೂ ಅಲ್ಲ ಭೋಜ್ಯವೂ ಅಲ್ಲ, ಅಂದರೆ ಅನುಭವಿಸುವನಲ್ಲ ಅನುಭವಿಸುವ ಪಡೋ ವಸ್ತು ಅಲ್ಲ. ಅದು ಅನುಭವ ಪಡಿಸೋದು ಯಾವುದು? ಮನಸ್ಸು. ನಾನು ಮನಸ್ಸನ್ನು ನೋಡ್ತೇವೆ, ಸಾಕ್ಷಿ ನಾನು, ಅರಿವು ನಾನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಶಿವಸ್ವರೂಪಿ ನಾನು ಅಂದರೆ ಸಾಕ್ಷಿ ನಾನು, ಅರಿವು ನಾನು, ಅವೇರ್ನೆಸ್. ನ ಮೃತ್ಯುರ್ನ ಶಂಕ ನ ಮೇ ಜಾತಿ ಭೇದ. ನನಗೆ ಹುಟ್ಟಿಲ್ಲ ಸಾವು ಇಲ್ಲ. ಹುಟ್ಟು ಸಾವು ದೇಹಕ್ಕೆ ನನಗಲ್ಲ, ಹುಟ್ಟು ಸಾವು ದೇಹಕ್ಕೆ ನನಗಲ್ಲ, ಜಾತಿ ದೇಹಕ್ಕೆ ನನಗಲ್ಲ. ನಾನು ಜಾತಿ ಹುಟ್ಟು ಸಾವುಗಳಿಂದ ಬೇರೆ. ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವುದೂ ಅಲ್ಲ. ನಾನಂದ್ರೆ ಆತ್ಮ, ಆತ್ಮ ಅಂದ್ರೆ ಸಾಕ್ಷಿ, ಆತ್ಮ ಅಂದ್ರೆ ಅರಿವು, ಅದೇ ಶಿವ. ಪಿತಾನೈವ ಮೇನೈವ ಮಾತಾನ ಜನ್ಮ. ತಾಯಿ ತಂದೆ ನನಗಿಲ್ಲ, ತಂದೆ ತಾಯಿ ಶರೀರಕ್ಕೆ ಸಂಬಂಧಪಟ್ಟದ್ದು. ನನಗೆ ಹುಟ್ಟೇ ಇಲ್ಲ ಆತ್ಮನಿಗೆ. ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯಂ. ಬಂಧು ಮಿತ್ರರು ಗುರು ಶಿಷ್ಯರು ನನಗಿಲ್ಲ, ಅವೆಲ್ಲ ದೈಹಿಕ ವ್ಯವಹಾರಿಕ. ಅದು ಅರಿವು ಆತ್ಮ ಸಾಕ್ಷಿಗೆ ಯಾವುದೂ ಇಲ್ಲ, ಅದು ಶುದ್ಧ ಚೈತನ್ಯ. ಆ ಶುದ್ಧ ಚೈತನ್ಯ ನಾನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ನೋಡಿ, ನಾವು ಪುನಃ ಪುನಃ ದೇಹ ನಾನು, ಗಂಡಸ ನಾನು, ಹೆಂಗಸು ನಾನು, ತಾಯಿ ನಾನು, ಅತ್ತೆ ನಾನು ಹೇಳ್ತಾ ಬರ್ಬೋದು. ನಾನು ಶಿವಸ್ವರೂಪಿ ಅಂತ ಹೇಳ್ತಾ ಇರಬೇಕು, ಅದೇ ಮುಕ್ತಿ ಸಾಧನ. ಪುನಃ ಪುನಃ ನಾವು ಬಂಧನಕ್ಕೆ ಸಿಕ್ಕಾಕೋಬಾರ್ದು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ. ನಿರ್ವಿಕಲ್ಪನು ನಾನು, ನಿರಾಕಾರ ನಾನು. ನಿರ್ವಿಕಲ್ಪ ಅಂದರೆ ನನಗೆ ಯಾವ ಯೋಚನೆ ಇಲ್ಲ. ಸಾಕ್ಷಿಯಾದ ನಿಮ್ಗೆ ಯಾವ ಯೋಚನೆ ಇದೆ? ಅರಿವಾಗ ನಿಮ್ಗೆ ಯಾವ ಯೋಚನೆ ಇದೆ? ಅರಿವಿನಲ್ಲಿ ಸಾಕ್ಷಿಯಲ್ಲಿ ಯೋಚನೆ ಇಲ್ಲ, ಮನಸ್ಸಿನಲ್ಲಿ ಯೋಚನೆ ಇದೆ. ಧಾರಣ ಧ್ಯಾನದಲ್ಲಿ ಮನಸ್ಸನ್ನು ಬಿಟ್ಬಿಡ್ಬೇಕು, ಸಮಾಧಿಯಲ್ಲಿ ಅರಿವಾಗ್ಬಿಡ್ಬೇಕು. ಅಲ್ಲಿ ಯೋಚನೆ ಇಲ್ಲ, ಅಲ್ಲಿ ಯಾವ ಯೋಚನೆ? ನಿರ್ವಿಕಲ್ಪ ನಾನು, ನಿರಾಕಾರ ನಾನು. ಅಲ್ಲಿ ಆಕಾರ ಇಲ್ಲ, ಅರಿವಿಗೆ ಆಕಾರ ಇಲ್ಲ. ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣ. ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾವೆ, ದೇಹ ಕೆಲಸ ಮಾಡ್ತದೆ. ನಾನು ಇದ್ದದಕ್ಕೆ, ಆತ್ಮ ಇದ್ದದಕ್ಕೆ ದೇಹ ಕೆಲಸ ಮಾಡ್ತಾ ಇದೆ. ನಾನು ಎಲ್ಲ ಆತ್ಮ ದೇಹಕ್ಕೆ ಚೈತನ್ಯ ಕೊಡೋಣ. ಎಲೆಕ್ಟ್ರಿಸಿಟಿ ಬಲ್ಬ್ ಊರಿಸ್ತದೆ, ಫ್ಯಾನ್ ತಿರ್ಸ್ತದೆ, ಆ ಎಲೆಕ್ಟ್ರಿಸಿಟಿ ನಾನು. ನಚ ಅಸಂಗತಂ ನೈವ ಮುಕ್ತಿ ನ ಮೇಹ. ನನಗೆ ಬಂಧನವೂ ಇಲ್ಲ ಮುಕ್ತಿ ಇಲ್ಲ. ಯಾರಿಗೆ? ಆತ್ಮನಿಗೆ. ಈ ಬಂಧನ ಮುಕ್ತಿ ಅಂತ ಕಲ್ಪನೆ ಯಾರಿಗೆ ಬಂದದ್ದು? ಮನಸ್ಸಿಗೆ. ನಾನು ಮನಸ್ಸಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಓಕೆ, ಸೊ ಇವತ್ತಿಗೆ ಇಷ್ಟಕ್ಕೆ ಕೊನೆ ಮಾಡೋಣ. ಯಾರಿಗಾದರೂ ಪ್ರಶ್ನೆ ಇದೆಯಾ? ಏನಾದರೂ ಪ್ರಶ್ನೆ ಹೇಳಿದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೈ ಎತ್ತಿಯಪ್ಪ, ಯಾರಿಗಾದರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ನೆಕ್ಸ್ಟ್ ವೀಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ? ಧಾರಣ ಧ್ಯಾನ ಸಮಾಧಿ, ಫುಲ್ ಸಮಾಧಿಗೆ ಹೋಗ್ಬಿಟ್ರೆ ನೆಕ್ಸ್ಟ್ ವೀಕ್ ಕ್ಲಾಸಿಗೆ ಬರಬೇಡಿ ನೀವು, ಮುಗೀತು, ಕ್ಲಾಸ್ ಇಲ್ಲ.
ಏನ್ ಮಾಡಿ ರಾವಣೇರಿ ಪ್ರಶ್ನೆ ಇದೆಯಾ? ಅಷ್ಟು ಬೇಗ ಆಗಲ್ಲ ಅಷ್ಟು ಬೇಗ ಆಗಲ್ಲ ಅಂತ ಹೇಳ್ತಾರೆ ಯಾರು? ತುಂಬಾ ದ್ವಂದ್ವ ಇರುತ್ತೆ, ನೀವು ಮನಸ್ಸು ಶಾಂತ ಆಯ್ತಾ ಅಂತೀರಾ, ಅದು ಎಷ್ಟು ರಿಸೀವ್ ಆಯ್ತು ಅನ್ನೋದು ಈಗ ಮಾಡಿ ನೋಡ್ಬೇಕು. ಪ್ರಯತ್ನ ಮಾಡ್ಬೇಕಪ್ಪ. ಒಂದು ಅಡಿಗೆ ಮಾಡ್ಬೇಕಾದ್ರೆ ಸರ್ಕಸ್ ಮಾಡ್ಬೇಕೋ ಬೇಡೋ, ಮೊದ್ಲೇ ಅಡಿಗೆ ಎಲ್ಲ ಒಂದೇ ಸಲ ಬಂತ? ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್. ನೋಡಿ ನಾನು ಏನ್ ಮಾಡಿದ್ದೇನೆ, ಎಲ್ಲವನ್ನ ಶಾಸ್ತ್ರಗಳನ್ನ ಓದಿ ಅವನ್ನೆಲ್ಲ ಅರಗಿಸಿ ನಿಮ್ಗೆ ಬಹಳ ಸಿಂಪ್ಲಿಫೈ ಮಾಡಿ ನಿಮ್ಗೆ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದೆ. ನಮ್ಗೆ ನೀವು ಶಾಂತವಾಯ್ತಾ ಮನ್ಸು ಅಂದಾಗೆ ನಮ್ಮಲ್ಲಿ ಎಲ್ಲೋ ಒಂದ್ ಸಾಸಿವೆ ಕಾಳಷ್ಟು ಹೋಗಿರುತ್ತೆ, ಅದನ್ನ ಮೆಜರ್ ಮಾಡಕ್ಕಾಗಲ್ಲ. ಹೌದು ಗುರುಜಿ ಅಂತೀವಿ. ಅಲ್ಲ ನೀವು ಅದನ್ನ ಮಾಡ್ಬೇಕಲ್ಲ, ಅಡಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಅದನ್ನ ಮಾಡ್ಬೇಕು ನೀವು, ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ, ಪ್ರಾಕ್ಟೀಸ್ ಮಾಡಿ ಅದನ್ನ ಮಾಡ್ಬೇಕು, ಯಾಕಂದ್ರೆ ಇದು ಬಹಳ ಮುಖ್ಯ, ಮನುಷ್ಯನಿಗೆ ಮುಕ್ತಿಗೆ ಸಾಧನ. ಆಯ್ತಾ, ಇದನ್ನ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದಾರೆ, ಇನ್ನೇನ್ ಮಾಡಕ್ಕಾಗಲ್ಲ ನಮ್ ಕೈಲಿ. ನೀವು ಹೇಳಿದ್ರಲ್ಲಿ ಎರಡು ಮಾತಿಲ್ಲ ಬಿಡಿ, ನೀವು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ, ನಮ್ಗೆ ಅದು ಅಳವಡಿಸ್ಕೋಬೇಕು. ಹಾ ಆಯ್ತಾ, ಈಗ ನಿಮ್ಗೆ ನೆಕ್ಸ್ಟ್ ಅಸೈನ್ಮೆಂಟ್. ಓಕೆ, ಒಟ್ಟು 45 ಪಾಠಗಳಿದ್ದಾವೆ, 45 ವಿಡಿಯೋ ಇದೆ. ಓಕೆ, ಆ 45 ವಿಡಿಯೋಲಿ 6 ವಿಡಿಯೋ ನೋಡ್ಬೇಕು, 6 ವಿಡಿಯೋಸ್ ನೋಡ್ಕೋಬೇಕು, 6 ವಿಡಿಯೋಸ್. ಓಕೆ, ಅದನ್ನು ಕೇಳಿ ಪುನಃ ಪುನಃ ಕೇಳಿ ಅರ್ಥ ಮಾಡ್ಕೋಬೇಕು. ಆ 6 ವಿಡಿಯೋ ಅಂದ್ರೆ ಆ 6 ಅವರ್ಸ್, 6 ಗಂಟೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಪ್ರಶ್ನೆ ಕೇಳಬೇಕು ನನಗೆ. ಆಯ್ತಾ ಗುರುಜಿ, ಆ ವಿಡಿಯೋಗಳು ನಮಗೇನು ಸಿಕ್ಕಿಲ್ಲ. ಆ ಇದ್ರಲ್ಲಿ ಹಾಕ್ತಾ ಇದೆ ನೋಡಿ, ಯಾವ್ದಲ್ಲಿ ನಿಮ್ಮ ಆತ್ಮ ಇದು ಚಿನ್ಮಯ ಗ್ರೂಪ್ ಅಲ್ಲಿ ಇದೀರಾ? ಈಗ ಪುನಃ ಹಾಕ್ತೀವಿ, ಈಗ ಪುನಃ ಹಾಕ್ತೀವಿ, ಅದನ್ನ ನೋಡಿ. ಆಯ್ತಾ, ಈಗ ನೆಕ್ಸ್ಟ್, ಈಗ ನೆಕ್ಸ್ಟ್ ಒಂದು ನೆಕ್ಸ್ಟ್ ವೀಕ್ ನೀವು ನನಗೆ ಪ್ರಶ್ನೆ ಕೇಳ್ತೀರ, ಅವಾಗ ನಾನು ಉತ್ತರ ಹೇಳ್ತೇನೆ. ಇಲ್ಲ ರೀ, ಯಾವ ಮೇಲ್ ಯಾರಿಗೆ ಕಳಿಸ್ ನಿಮಗೆ, ನಿಮ್ಗೆ ಸಿಗ್ತಾ ಇಲ್ವಾ ಅದು? ಯೂಟ್ಯೂಬ್ ವಾಟ್ಸಪ್ ಅಲ್ಲಿ ಸಿಗ್ತಾ ಇಲ್ವಾ? ಟೆಲಿಗ್ರಾಮ್ ಅಲ್ಲಿ ಯಾರಿದ್ದಾರೆ? ಓನ್ಲಿ ಪೂರ್ಣಿಮಾ ಜೀಸ್ ಇನ್ ಟೆಲಿಗ್ರಾಮ್, ಅದರ್ಸ್ ಆರ್ ಆನ್ ಗ್ರೂಪ್. ಐ ಹ್ಯಾವ್ ಐ ಡೋಂಟ್ ರೆಡ್ ಅದು ಅಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ, ಅಲ್ಲಿಂದ ಎಲ್ಲಿಗೆ ಬೇಕೋ ನಾವು. ಒಂದು ಕೆಲಸ ಮಾಡಿ, ನಾನು ಈಗ ಇದ್ರಲ್ಲಿ ತೋರಿಸ್ತೇನೆ ನಿಮಗೆ, ಅಲ್ಲಿ ಲಿಂಕ್ ತೋರಿಸ್ತೇನೆ, ಅದು ಲಿಂಕನ್ನು ನಾವು ಬರ್ಕೊಂಡ್ಬಿಡ್ತೇನೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ, ಇದರಲ್ಲಿ ಈಗ ಆನ್ಲೈನ್ ವಾಟ್ಸಪ್ ಚೆಕ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಮಾಡಿಬಿಡಿ. ಹಾಂ ಓಕೆ, ಆಯ್ತಾ. ಈಗ ನೆಕ್ಸ್ಟ್ ವೀಕು, ನೆಕ್ಸ್ಟ್ ವೀಕ್ ವಾಟ್ಸಪ್ ಅಲ್ಲಿ ಇದ್ರೆ ಸಾಕು. ಓಕೆ ಓಕೆ, ಈಗ ನಾನು ನೆಕ್ಸ್ಟ್ ವೀಕ್ ಹೇಳಿದೆ, ನೆಕ್ಸ್ಟ್ ವೀಕ್ ಎಕ್ಸಾಮಿನೇಷನ್ ಡೇಟ್. ಅಲ್ಲ ಅದನ್ನು ಕಾಪಿ ಮಾಡ್ಕೊಬಿಡಿ. ಓಕೆ ಓಕೆ, ಈಗ ನೆಕ್ಸ್ಟ್ ವೀಕ್ ಟೆಸ್ಟ್ ಇದೆ, ನೀವು ಅದನ್ನ 6 ವೀಡಿಯೋ ಕೇಳಿ ನನ್ನನ್ನು ಟೆಸ್ಟ್ ಮಾಡ್ತೀರಾ? ಆಯ್ತಾ, ಇಲ್ಲ ನಾನು ನಿಮ್ಮನ್ನು ಟೆಸ್ಟ್ ಮಾಡ್ತೇನೆ. ಓಕೆ, ಟೆಸ್ಟಲ್ಲಿ ಫೇಲ್ ಆದರೆ, ನಾನು ಫೇಲ್ ಆದರೆ ನಾನು ಕ್ಲಾಸ್ ನೆಕ್ಸ್ಟ್ ಕ್ಲಾಸಿಗೆ ಬರಲ್ಲ, ನೀವು ಫೇಲ್ ಆದರೆ ನೀವು ಬರೋಗಿಲ್ಲ ಮುಂದಿನ ಕ್ಲಾಸ್ಗೆ. ಪ್ರಶ್ನೆ ಅಲ್ಲ, ಏನಂದ್ರೆ ಇದು ನೀವು ಅದನ್ನ ಅರ್ಥ ಮಾಡ್ಕೋಬೇಕಂತ ನನ್ನ ಉದ್ದೇಶ, ಯಾಕಂದ್ರೆ ನಾನು ಎದುರು ಕೂತ್ಕೊಂಡು ನೀವು ಫೇಲ್ ಆಗಲ್ಲ ಬಿಡಿ ಆದ್ರೆ. ಓಕೆ, ಏನ್ ಮಾಡ್ಬೇಕು, ನೀವು ಅದನ್ನ ಓದಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಬರಬೇಕು, ಪ್ರಿಪೇರ್ ಆಗಿ ಬರಬೇಕು, ಕೇಳಬೇಕು, ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಡೌಟ್ ಇದ್ರೆ ಬೇಕಾದ್ರೆ ವಾಟ್ಸಾಪ್ ಅಲ್ಲಿ ಕೇಳಿ ಹೇಳ್ತೇನೆ, ಮತ್ತೆ ಬೇಕಾದ್ರೆ ಬಂದು ಕೇಳಿ, ಆಮೇಲೆ ಕೇಳಿದ್ರೆ ಪುನಃ ಧ್ಯಾನ. ಸರಿನಾ? ಏನು ಹೇಳ್ತಿದ್ದೀರಪ್ಪ ನೀವು, ಇವ್ರೇನು ಹೇಳ್ತಿದ್ದೀರ ಜಯಲಕ್ಷ್ಮಿ ಅವ್ರಿಗೆ, ಏನು ಹೇಳ್ತಿದ್ದೀರ ಜಯಲಕ್ಷ್ಮಿ? ಅನ್ಮ್ಯೂಟ್ ಮಾಡಬೇಕು ನೀವು, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಬೇಕು ಜಯಲಕ್ಷ್ಮಿ ಅವರು, ಕೇಳ್ತಾ ಇಲ್ಲ ಜಯಲಕ್ಷ್ಮಿ ಅವರು, ಅನ್ಮ್ಯೂಟ್ ಮಾಡಬೇಕು, ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಅವ್ರಿಗೆ, ಅನ್ಮ್ಯೂಟ್ ಮಾಡಿ, ಬರ್ತಾ ಇಲ್ಲ. ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಬೇಕು ನೀವು. ಶಿ ಇಸ್ ಟ್ರೈಂಗ್ ಟು ಸೇ ಸಮಥಿಂಗ್ ಬಟ್ ನಾಟ್ ಏಬಲ್ ಟು. ಓಕೆ, ಎಲ್ಲ ಕ್ಲಿಯರಾ? ಏನ್ ಡೌಟ್ ಇದೆಯಾ? ಇಲ್ಲ ಗುರುಜಿ. ಓಕೆ ರಮಣಿ, ಈ ಫಾರ್ಮ್ಯಾಟ್ ಚೆನ್ನಾಗಿರುತ್ತಾ ರಮಣಿ ಅವರೇ? ಐ ಥಿಂಕ್ ಇಟ್ಸ್ ಎ ಗುಡ್ ರೆಸ್ಪಾನ್ಸ್. ಹಾ, 23 ಮೆಂಬರ್ಸ್ ಇಸ್ ನಾಟ್ ಎ ಗುಡ್ ಬಿಗಿನ್. ಇಟ್ಸ್ ಗುಡ್ ಬಿಗಿನ್. ಓಕೆ, ಸೊ ನೆಕ್ಸ್ಟ್ ವೀಕ್ ಸೇಮ್ ಟೈಮ್ 4 to 5. ಈ ತರದ ದಿಸ್ ಟೈಪ್ ಆಫ್ ಟೀಚಿಂಗ್ ಇಸ್ ಬಹಳ ಬಹಳ ಚೆನ್ನಾಗಿದೆ ಪ್ರಭುಜಿ. ಓಕೆ, ವೆರಿ ಗುಡ್.